ಗಿಣಿ ಹೇಳಿದ ಕತೆ ಕೇಳಿ ಧ್ರುವ ಸರ್ಜಾ ಏನಂದ್ರು? ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚೆಗೆ ಆಂಗ್ಲ ಭಾಷೆಗಳು ಸೇರಿದಂತೆ ಚಿತ್ರ ವಿಚಿತ್ರ ಟೈಟಲ್ಗಳೇ ಹೆಚ್ಚಾಗಿ ರಾರಾಜಿಸುತ್ತಿರ್ತವೆ. ಅಂತಹದರ ನಡುವೆ ಅಪ್ಪಟ ಕನ್ನಡದ ಶೀರ್ಷಿಕೆಯೊಂದು ಬಂದ್ರೆ ಅದು ವಿಶಿಷ್ಟವಾಗಿದ್ರೆ ಪ್ರೇಕ್ಷಕರ ಚಿತ್ತ ಅದರತ್ತ ಕದಲದಿರುತ್ತಾ? ಹಾಗೆಯೇ ಸದ್ಯ ಎಲ್ಲರನ್ನ ಸೆಳೆದುಕೊಂಡಿರೋ ಚಿತ್ರ ಗಿಣಿ ಹೇಳಿದ ಕತೆ. ರಂಗಭೂಮಿಯಲ್ಲಿ ನಟರಾಗಿ ಗುರುತಿಸಿಕೊಂಡಿದ್ದ ದೇವ್ ರಂಗಭೂಮಿ ಈ ಚಿತ್ರಕ್ಕೆ ಕತೆ, ಚಿತ್ರಕತೆ ಮತ್ತು ಸಂಭಾಷಣೆ ಬರೆದಿದ್ದಾರೆ. ವಿಶೇಷ ಅಂದ್ರೆ ಈ ಸಿನಿಮಾದ ನಾಯಕನಾಗಿಯೂ ಅವರೇ ನಟಿಸಿದ್ದಾರೆ, ನಿರ್ಮಾಣವನ್ನು ಅವರೇ ಮಾಡಿದ್ದಾರೆ. ನಾಗರಾಜ್ ಉಪ್ಪುಂದ ನಿರ್ದೇಶನದ ಈ ಚಿತ್ರದ ಟೀಸರ್ ಅನ್ನ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಬಿಡುಗಡೆಗೊಳಿಸಿದ್ದಾರೆ. ಹೊಸ ತಂಡದ ಹೊಸ ಕನಸಿಗೆ ಸಾಥ್ ನೀಡಿದ್ದಾರೆ. ಈ ಟೀಸರ್ ಅನ್ನ ಧ್ರುವ ಖುಷಿಯಿಂದಲೇ ಬಿಡುಗಡೆಗೊಳಿಸಿದ್ದಾರೆ. ಹೊಸ ಜಾಡಿನ ಈ ಚಿತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಗೆಲುವು ಸಿಗಲಿ ಅಂತ ಹಾರೈಸಿದ್ದಾರೆ. ಜೊತೆಗೆ ಟೀಸರ್ ಮೂಲಕವೇ ಇದೊಂದು ಭಿನ್ನ ಬಗೆಯ ಚಿತ್ರ ಎಂಬ ಸೂಚನೆ ಸಿಗ್ತಿದೆ ಅಂದಿರೋ ಧ್ರುವ ಚಿತ್ರತಂಡವನ್ನ ಪ್ರಶಂಸಿಸಿದ್ದಾರೆ. ಆಕ್ಷನ್ ಪ್ರಿನ್ಸ್ ಒಳ್ಳೆ ಮಾತಾಡಿರೋದ್ರಿಂದ ಚಿತ್ರತಂಡದ ಭರವಸೆ ಮತ್ತಷ್ಟು ಹೆಚ್ಚಿರೋದಂತೂ ಸತ್ಯ.